ರಾಜ್ಯದಲ್ಲಿ ಹುಲಿ ಉಗ್ರಿನ ಬಗ್ಗೆ ಸಾಲು ಸಾಲು ಕೇಸ್ಗಳು ಪತ್ತೆ ಆಗ್ತಾ ಇದೆ. ಚಿಕ್ಕಮಗಳೂರಿನಲ್ಲೂ ಕೂಡ ಅರಣ್ಯಾಧಿಕಾರಿಗೂ ಪರಿಚಿತ ಹುಲಿ. ಕಾನೂನು ಉಲ್ಲಂಘನೆ ಮಾಡಿದ್ರ ಕಳಸದ ಡಿಆರ್ಎಫ್ಓ ದರ್ಶನ್ ಅನ್ನುವಂತ ಪ್ರಶ್ನೆ ಇದೀಗ ಕಾಡ್ತಾ ಇದೆ. ಅರಣ್ಯ ಇಲಾಖೆ ಉಪವಲಯ ಅರಣ್ಯಾಧಿಕಾರಿ ವಿರುದ್ಧ ದೂರನ್ನ ನೀಡಲಾಗಿದೆ. ಡಿಆರ್ಎಫ್ಓ ದರ್ಶನ್ ವಿರುದ್ಧ ಹುಲಿ ಉಗ್ರು ಪೆಂಡೆಂಟ್ ಧರಿಸಿದಂತ ಆರೋಪ ಕೇಳಿಬಂದಿದೆ. ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಮೂಲದ ಡಿಆರ್ಎಫ್ಓ ದರ್ಶನ್ ಅರನೂರು ಗ್ರಾಮದ ಸುಪ್ರೀತ್ ಅಬ್ದುಲ್ ಎಂಬುವರಿಂದ ದೂರನ್ನ ನೀಡಲಾಗಿದೆ. ವನ್ಯಜೀವಿ ಕಾಯ್ದೆಯಲ್ಲಿ ಪ್ರಕರಣ ದಾಖಲಿಸುವಂತೆ ಮನವಿಯನ್ನು ಕೂಡ ಮಾಡಲಾಗಿದೆ. ತನಿಖೆ ನಡೆಸಿ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಲಿಖಿತ ರೂಪದ ದೂರನ್ನ ನೀಡಲಾಗಿದೆ. ನೋಡಿ, ಸದ್ಯ ರಾಜ್ಯದಲ್ಲಿ ಹುಲಿ ಉಗ್ರಿನ ಬಗ್ಗೆ ಸಾಲು ಸಾಲು ಕೇಸ್ಗಳು ಪತ್ತೆ ಆಗ್ತಾ ಇರುವಂತದ್ದು. ಇದೀಗ ಚಿಕ್ಕಮಗಳೂರಿನಲ್ಲಿ ಅರಣ್ಯಾಧಿಕಾರಿಗೂ ಕೂಡ ಹುಲಿ ಉಗ್ರಿನ ಸಮಸ್ಯೆ ಎದುರಾಗ್ತಾ ಇದೆ. ಕಾನೂನು ಉಲ್ಲಂಘನೆಯನ್ನ ಮಾಡಿದ್ದಾರ ಕಳಸದ ಡಿಆರ್ಎಫ್ಓ ದರ್ಶನ್ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅರಣ್ಯ ಇಲಾಖೆ ಉಪ ವಲಯ ಅರಣ್ಯಾಧಿಕಾರಿ ವಿರುದ್ಧ ದೂರನ್ನ ನೀಡಲಾಗಿದೆ. ಡಿಆರ್ಎಫ್ಓ ದರ್ಶನ್ ವಿರುದ್ಧ ಹುಲಿ ಉಗ್ರು ಪೆಂಡೆಂಟ್ ಧರಿಸಿದಂತ ಗಂಭೀರವಾದಂತ ಆರೋಪ. ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಮೂಲದ ಡಿಆರ್ಎಫ್ಓ ದರ್ಶನ್ ಅರಿನೂರು ಗ್ರಾಮದ ಸುಪ್ರೀತ್ ಮತ್ತು ಅಬ್ದುಲ್ ಎಂಬುವರಿಂದ ದೂರನ್ನ ನೀಡಲಾಗಿದೆ. ವನ್ಯಜೀವಿ ಕಾಯ್ದೆಯಲ್ಲಿ ಪ್ರಕರಣ ದಾಖಲಿಸುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ನೋಡಿ, ಒಂದೇ ಒಂದು ಪ್ರಕರಣ, ವರ್ತೂರು ಸಂತೋಷ್ ಪ್ರಕರಣ ರಾಜ್ಯದಲ್ಲಿ ಭಾರೀ ಸದ್ದು ಮಾಡಿತು. ಆ ಸದ್ದು ಮಾಡಿದ್ದೇ ಮಾಡಿದ್ದು, ಹಲವರಿಗೆ ಈ ವಿಚಾರ ಕಂಟಕವಾಗ್ತಾ ಇದೆ. ಸೆಲೆಬ್ರಿಟಿಗಳು, ಅರ್ಚಕರು, ಗುರುಜಿಗಳು, ಅದರ ಜೊತೆಗೆ ಬೇರೆ ಬೇರೆ ಅಂದರೆ ರಾಜಕೀಯ ವಲಯ ಆಗಿರ್ಬೋದು, ಇದೀಗ ಅಧಿಕಾರಿ ವಲಯದಲ್ಲೂ ಕೂಡ ಸಮಸ್ಯೆ ಎದುರಾಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಯಾರ್ಯಾರ ಹಳೆ ಫೋಟೋಗಳು ವೈರಲ್ ಆಗ್ತಾ ಇದೆಯೋ ಅವರೆಲ್ಲರಿಗೂ ಸಂಕಷ್ಟ ಎದುರಾಗಿರುವಂಥದ್ದು. ಒಂದು ಕಡೆಯಲ್ಲಿ ನೋಟಿಸ್ ಕೊಟ್ಕೊಂಡು ಬರ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ವಿಚಾರಣೆಗೆ ಬನ್ನಿ ಅಂತ ಹೇಳ್ತಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಮನೆಗೆ ನುಗ್ಗಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ತೀರಾ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಸೆಲೆಬ್ರಿಟಿಗಳು ಕೂಡ. ಇದೀಗ ಡಿಆರ್ಎಫ್ಓ ದರ್ಶನ್ ವಿರುದ್ಧ ಹುಲಿ ಉಗ್ರು ಪೆಂಡೆಂಟ್ ಧರಿಸಿದಂತ ಆರೋಪ. ನೋಡಿ, ಇವರೇ ದರ್ಶನ್, ಇವರು ಅರೆನೂರು ಗ್ರಾಮದ ಸುಪ್ರೀತ್ ಮತ್ತು ಅಬ್ದುಲ್ ಎಂಬುವರಿಂದ ಇವರ ವಿರುದ್ಧ ದೂರನ್ನ ನೀಡಲಾಗಿದೆ. ಅರಣ್ಯ ಇಲಾಖೆ ಉಪ ವಲಯ ಅರಣ್ಯಾಧಿಕಾರಿಯಾಗಿ ಇವ್ರ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಅರಣ್ಯಾಧಿಕಾರಿಗಳು ಯಾರ್ಯಾರು ಹುಲಿ ಉಗ್ರನ್ನ ಧರಿಸಿದ್ದಾರೋ ಅವರೆಲ್ಲರಿಗೂ ನೋಟಿಸ್ ಅನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ, ಮತ್ತು ಅವರ ಮನೆಗೆ ತೆರಳಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಎಲ್ಲೆಲ್ಲಿ ಯಾರ್ಯಾರ ಮನೆಯಲ್ಲಿ ಹುಲಿ ಉಗ್ರು ಕಾಣಿಸ್ಕೊಳ್ತಾ ಇದೆಯೋ ಅದನ್ನು ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ. ಅವ್ರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಒಂದ್ ಕಡೆಯಲ್ಲಿ ಜನರು ಆಗ್ರಹಿಸ್ತಾ ಇದ್ದಾರೆ. ಇದರ ನಡುವೆ ಸ್ವತಃ ಡಿಆರ್ಎಫ್ಓ ದರ್ಶನ್ ವಿರುದ್ಧ ಹುಲಿ ಉಗ್ರು ಪೆಂಡೆಂಟ್ ಧರಿಸಿದಂತ ಗಂಭೀರವಾದಂತ ಒಂದು ಆರೋಪ ಕೇಳಿಬಂದಿರುವಂಥದ್ದು. ಈ ನಿಟ್ಟಿನಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇದು ಇವರಿಗೆ ಯಾವ ರೀತಿಯಾದಂಥ ಸಮಸ್ಯೆ ಆಗ್ಬೋದು, ಇವರು ಏನು ಉತ್ತರ ಕೊಡ್ತಾರೆ, ಯಾಕಂದರೆ ಬಹುತೇಕ ಮಂದಿ ಇವತ್ತು ಉತ್ತರ ಕೊಡ್ತಾ ಇರೋದು ಒಂದೇ, ಅದೇನು ಅಂತ ಹೇಳಿದ್ರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಇದು ಡೂಪ್ಲಿಕೇಟು, ಇದು ಒರಿಜಿನಲ್ ಅಲ್ಲ, ಇದು ಯಾರೋ ನಮಗೆ ಗಿಫ್ಟ್ ಕೊಟ್ಟಿದ್ರು, ನಾವು ಬೇಕಂತ ತಗೊಂಡಿದ್ವಿ, ಇದನ್ನು ನೀವೀಗಲೇ ತಗೊಂಡು ಹೋಗಿ ವಾಪಸ್ ಕೊಡ್ತೀವಿ, ಇದಿಷ್ಟು ಹೇಳ್ತಾ ಇದ್ದಾರೆ. ಅದರಲ್ಲಿ ಯಾರ್ದು ಒರಿಜಿನಲ್ಲೋ, ಯಾರ್ದು ಸುಳ್ಳೋ, ಯಾರ್ದು ಸತ್ಯನೋ ಒಂದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಕೆಲವರು ಅಲರ್ಟ್ ಕೂಡ ಹಾಕಿದ್ದಾರೆ, ಕೆಲವರು ಫೋಟೋಸನ್ನು ಡಿಲೀಟ್ ಮಾಡೋದ್ರಿಂದ ಹಿಡಿದು ಬೇರೆ ಬೇರೆ ಸಂಬಂಧಪಟ್ಟಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನು ಕೆಲವರು ಈಗ ಪೀಕ್ಲಾಟಕ್ಕೆ ಸಿಲುಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನೋಡಿ, ಹುಲಿ ಉಗುರು ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಒಬ್ಬರೊಬ್ಬರು ಒಂದೊಂದು ಕಡೆಯಲ್ಲಿ ಪ್ರಕರಣವನ್ನು ದಾಖಲಿಸ್ತಾ ಇದ್ದಾರೆ, ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳಲಾಗಿದೆ. ಇನ್ನೊಂದು ಕಡೆಯಲ್ಲಿ ಸರ್ಕಾರ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿ ಪರಿಗಣಿಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜ್ಕುಮಾರ್. ರಾಜ್ಕುಮಾರ್, ಡಿಆರ್ಎಫ್ಓ ದರ್ಶನ್ ವಿರುದ್ಧವೇ ಇದೀಗ ಹುಲಿ ಉಗುರು ಪೆಂಡೆಂಟ್ ಧರಿಸಿದಂಥ ಗಂಭೀರವಾದಂಥ ಆರೋಪ, ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರತಿಕ್ರಿಯೆ ಬಂದಿದೆಯಾ, ಕ್ಲಾರಿಟಿ ಕೊಟ್ಟಿದ್ದಾರಾ? ಆ ರೀತಿ ಏನು ಅಂತ ಹೇಳಿದ್ರೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಏನು ಹುಲಿ ಉಗುರಿನ ಕಂಟಕ ಇನ್ನು ಕೂಡ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಈಗಾಗಲೇ ಹುಲಿ ಉಗುರು ತಪ್ಪಿದಂತಹ ಸಾಲು ಸಾಲು ಜನರನ್ನ ಬನ್ನ ಮಾಡಲಾಗಿರುವಂತದ್ದು, ಅಲ್ಲದೆ ವಿಚಾರಣೆ ಕೂಡ ನಡೆಸ್ತಾ ಇರುವಂತದ್ದು. ಹುಲಿ ಉಗುರಲ್ಲಿ ಈಗ ಅರಣ್ಯ ಇಲಾಖೆಯ ಅಧಿಕಾರಿಯೇ ಸಿಲುಕುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ, ಅರಣ್ಯ ಇಲಾಖೆಯ ಉಪವಲಯ ಅರಣ್ಯಾಧಿಕಾರಿ ಮೇಲೂ ಕೂಡ ಈಗ ದೂರು ಕೇಳಿ ಬಂದಿರುವಂತದ್ದು. ಹುಲಿ ಉಗುರು ಇವರು ಧರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಇಬ್ಬರು ಏನು ಸಾರ್ವಜನಿಕರು ಬಂದು ಲಿಖಿತ
ಸಂಕ್ಷಿಪ್ತವಾಗಿ ಪತ್ರವನ್ನು ಬರೆದುಕೊಟ್ಟಿರುವಂತದ್ದು ಏನು ಹಾಲ್ದೂರು ಸಮೀಪದ ಅರೇನೂರಿನ ಸುಪ್ರೀತ್ ಹಾಗೂ ಅಬ್ದುಲ್ ಎಂಬುವರು ಏನು ಹಾಲ್ದೂರು ವಲಯ ಅರಣ್ಯಾಧಿಕಾರಿಗೆ ಲಿಖಿತವಾಗಿ ದೂರನ್ನು ಕೊಟ್ಟಿರುವಂತದ್ದು ಈಗಾಗಲೇ ದರ್ಶನ್ ಎಂಬ ವ್ಯಕ್ತಿ ಕಳಸದ ಡಿಆರ್ಎಫ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇವರು ಕುತ್ತಿಗೆಯಲ್ಲಿ ಹುಲಿ ಉಗುರು ಮಾದರಿಯ ಡಾಲರ್ ಅನ್ನು ಹಾಕೊಂಡಿದ್ದಾರೆ ಕೂಡಲೇ ವನ್ಯಜೀವಿ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡು ಅವರ ಮೇಲೆ ವಿಚಾರಣೆ ನಡೆಸಬೇಕು ಎಂಬ ಮಾತುಗಳನ್ನು ಸಹ ಈಗ ಹೇಳ್ತಾ ಇರುವಂತದ್ದು ಈಗ ಸುಪ್ರೀತ್ ಹಾಗೂ ಅಬ್ದುಲ್ ಎಂಬುವರು ಈ ದರ್ಶನ್ ಎಂಬ ವ್ಯಕ್ತಿಯ ಮೇಲೆ ಏನು ಲಿಖಿತವಾಗಿ ದೂರನ್ನು ಸಹ ನೀಡಿರುವಂತದ್ದು ಈಗಾಗಲೇ ಏನು ದೂರು ದಾಖಲಿಸಿಕೊಂಡಿರುವಂತಹ ಅಧಿಕಾರಿಗಳು ಇಂದು ಅವರ ವಿಚಾರಣೆ ಮಾಡುವ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ರಾಜ್ಕುಮಾರ್, ಈಗ ಒಂದಷ್ಟು ಸೆಲೆಬ್ರಿಟಿಗಳ ಹೆಸರು ಕೇಳಿ ಬಂದಿತ್ತು, ಅವರ ಫೋಟೋಸ್ಗಳು ವೈರಲ್ ಆಗ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ನೋಡಿ, ಇವರು ಹುಲಿ ಉಗುರಿನ ಪೆಂಡೆಂಟ್ ಅನ್ನ ಹಾಕೊಂಡಿದ್ದಾರೆ ಅಂತ. ಅಂದ್ರೆ ಇಲ್ಲಿ ಸಾಕ್ಷಿ ಏನು ಅಂತ ನಾವು ಕಣ್ಣಾರೆ ನೋಡಿದೀವಿ ಅನ್ನೋದು, ಅಥವಾ ಫೋಟೋ ವಿಡಿಯೋ ಈ ತರದ ಏನಾದ್ರು ಇಟ್ಕೊಂಡಿದ್ದಾರೆ ಹೇಗೆ ಅಂತ? ಖಂಡಿತವಾಗ್ಲೂ ಅವರು ಏನು ಕೊಳ್ಳಿನಲ್ಲಿ ಕುತ್ತಿಗೆಯಲ್ಲಿ ಹುಲಿ ಡಾಲರ್ ಹುಲಿ ಉಗುರಿನ ಡಾಲರ್ ಹಾಕಿಕೊಂಡಿರುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಲ್ಲದೆ ಇವರು ಏನು ಈ ವಿಚಾರ ಕಳೆದ ಮೂರ್ನಾಲ್ಕು ದಿನಗಳಿಂದ ವೈರಲ್ ಆಗ್ತಾ ಇದ್ದಂಗೆ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಕೂಡ ಕೆಲವು ಫೋಟೋಗಳನ್ನ ಹಂಚಿಕೊಂಡಿದ್ರು, ಈಗ ಅದನ್ನ ಡಿಲೀಟ್ ಮಾಡಿದ್ದಾರೆ ಎಂಬ ಆರೋಪವು ಸಹ ಈಗ ಕೇಳಿ ಬರ್ತಾ ಇರುವಂತದ್ದು ನೀತಿ. ಅಲ್ಲದೆ ಸಣ್ಣದಾಗಿ ಏನು ಕಾರ್ಯಕ್ರಮಗಳಲ್ಲಿ ಹಾಗೂ ಇತರೆ ಏನು ಸಭೆ ಸಮಾರಂಭಗಳಿಗೆ ಹೋದಂತ ಸಂದರ್ಭದಲ್ಲಿ ದರ್ಶನ್ ಈ ರೀತಿಯ ಸರವನ್ನು ಹಾಕಿಕೊಂಡು ಹೋಗ್ತಾ ಇದ್ರು ಎಂಬ ಆರೋಪವು ಸಹ ಮಾಡ್ತಾ ಇರುವಂತದ್ದು. ಸದ್ಯ ಕೆಲ ಫೋಟೋಗಳನ್ನ ಅವರು ಸಾಮಾಜಿಕ ಜಾಲತಾಣದಲ್ಲಿ ಡಿಲೀಟ್ ಮಾಡಿದ್ದಾರೆ ಎಂಬ ಆರೋಪವು ಸಹ ಏನು ದೂರದಾರರು ಈಗ ಕೊಟ್ಟಿರುವಂತದ್ದು. ಆದ್ರೆ ಈಗ ವಲಯಾರಣ್ಯಾಧಿಕಾರಿಗಳು ಇವ್ರ ಮೇಲೆ ಯಾವ ರೀತಿಯ ಕ್ರಮ ಜರುಗಿಸ್ತಾರೆ, ಅವ್ರು ಕರೆದು ಇವತ್ತು ವಿಚಾರಣೆ ನಡೆಸ್ತಾರೆ ಎಂಬುದನ್ನು ಸಹ ಕಾದು ನೋಡ್ಬೇಕಾಗುತ್ತೆ. ನೀತಿ ಅಂದ್ರೆ ಇನ್ನೊಂದ್ ಕಡೆಯಲ್ಲಿ ರಾಜ್ಕುಮಾರ್, ಈಗ ಕೇಳ್ಬರ್ತಿರುವಂತ ಗಂಭೀರವಾದಂತ ಆರೋಪ ಏನು ಅಂತಂದ್ರೆ, ಸೆಲೆಬ್ರಿಟಿಗಳಿಗೆ ಒಂದಷ್ಟು ರೂಲ್ಸ್ ಅನ್ನ ಮಾಡ್ತಾ ಇದ್ದಾರೆ, ಸಾಮಾನ್ಯ ಜನರಿಗೆ ರೂಲ್ಸ್ ಮಾಡ್ತಾ ಇಲ್ಲ, ಕೆಲವರನ್ನ ಹೋಗಿ ಬಂಧಿಸ್ತಾ ಇದ್ದಾರೆ, ಕೆಲವರಿಗೆ ನೋಟಿಸ್ ಕೊಡೋದು ಇನ್ನೊಂದು ಮತ್ತೊಂದು ಅಂತ ಹೇಳ್ತಿದ್ದಾರೆ ಅಂತ. ಈಗ ಇವರು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟವರೇ ಆಗಿರುವಂತ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸಿರುವಂತದ್ದಾಗಿರ್ಬೋದು ಅಥವಾ ನೋಟಿಸ್ ಕೊಟ್ಟಿರುವಂತದ್ದಾಗಿರ್ಬೋದು, ಇತರದ ಏನಾದ್ರು ನಡೆದಿದ್ಯಾ? ಆ ನೀತಿ ಏನು ಅಂತ ಹೇಳಿದ್ರೆ, ಕಾನೂನು ಎಲ್ಲರಿಗೂ ಒಂದೇ ರೀತಿ ಆಗ್ಬೇಕು, ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ಆ ರೀತಿ ಆಗ್ಬಾರ್ದು. ಯಾಕೆ ಅಂತ ಹೇಳಿದ್ರೆ, ಈ ಕಳೆದ ಮೂರು ದಿನಗಳ ಹಿಂದೆ ಮೂಡಿಗೆರೆ ಭಾಗದಲ್ಲಿ ಹುಲಿ ಉಗುರು ಹೊಂದಿದಂತಹ ಇಬ್ಬರನ್ನು ಕೂಡಲೇ ಬಂಧನ ಮಾಡಿ ಈಗಾಗಲೇ ವಿಚಾರಣೆ ನಡೆಸಿ ಈಗ ಜೈಲಿಗೆ ಕಳಿಸಿರುವಂತದ್ದು. ಅಲ್ಲದೆ ನಿನ್ನೆ ಕೂಡ ಬಾಳೆಹೊನ್ನೂರಿನಲ್ಲಿ ಇಬ್ಬರು ಅರ್ಚಕರನ್ನ ವಶಕ್ಕೆ ಪಡೆದಂತಹ ಏನು ಅರಣ್ಯಾಧಿಕಾರಿಗಳು ನಿನ್ನೆಯೇ ಏನು ನ್ಯಾಯಾಂಗ ಬಂಧನಕ್ಕೆ ನೀಡಿರುವಂತದ್ದು. ಅಲ್ಲದೆ ಈಗಾಗಲೇ ಅವರಿಬ್ಬರಿಗೂ ಕೂಡ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಏನು ನ್ಯಾಯಾಲಯ ನೀಡಿರುವಂತದ್ದು. ಅದೇ ನಿಟ್ಟಿನಲ್ಲಿ ಇವ್ರಿಗೂ ಕೂಡ ಅದೇ ಕಾನೂನು ಅನ್ವಯ ಆಗ್ಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇವರು ಸ್ಪಷ್ಟವಾಗಿ ಹುಲಿ ಉಗುರು ಹೊಂದಿದ್ದಾರೆ ಅಂತ ಹೇಳ್ಬಿಟ್ಟು ಏನು ಅದನ್ನು ಏನು ಸಾಕ್ಷಿ ಸಮೇತ ಕೆಲ ಫೋಟೋಗಳನ್ನು ನೀಡಿ ಅಲ್ಲಿ ಕಣ್ಣಾರೆ ಕೂಡ ನೋಡಿರೋದ್ರಿಂದ ಕೆಲವರು ನೇರವಾಗಿ ಈಗ ಲಿಖಿತವಾಗಿ ದೂರು ಕೊಟ್ಟಿರುವಂತದ್ದು. ಈಗ ಅರಣ್ಯಾಧಿಕಾರಿಗಳು ಕೂಡ ಬೇರೆಯವರ ಮೇಲೆ ಯಾವ ರೀತಿ ಕ್ರಮ ಜರುಗಿಸಿದ್ದಾರೆ, ಯಾವ ರೀತಿ ವಿಚಾರಣೆ ಮಾಡಿದ್ದಾರೆ, ಅದೇ ನಿಟ್ಟಿನಲ್ಲಿ ಇವ್ರ ಮೇಲೂ ಕೂಡ ವಿಚಾರಣೆ ಮಾಡಲೇಬೇಕಾಗುತ್ತೆ. ಆದ್ರೆ ಇಂದು ಏನು ವಲಯ ಅರಣ್ಯಾಧಿಕಾರಿಗಳು ಏನ್ ಮಾಡ್ತಾರೆ ಎಂಬುದನ್ನು ಸಹ ಕಾದು ನೋಡ್ಬೇಕಾಗುತ್ತೆ. ಓಕೆ, ಧನ್ಯವಾದ ರಾಜ್ಕುಮಾರ್ ತಮ್ಮ ಡೀಟೇಲ್ಸ್ಗಾಗಿ.